ದೀಪಿಕಾ ಪಡುಕೋಣೆಯವರ ತಲೆ ಉಳಿಯಬೇಕು ಅನ್ನೋ ಮೂಲಕ ಪದ್ಮಾವತಿ ಚಿತ್ರತಂಡ ಮತ್ತು ದೀಪಿಕಾ ಪಡುಕೋಣೆಯವರ ಬೆಂಬಲಕ್ಕೆ ನಟ ಕಮಲ್ ಹಾಸನ್ ನಿಂತಿದ್ದಾರೆ. ಪದ್ಮಾವತಿ ಚಿತ್ರದ ವಿವಾದದ ಕುರಿತು ಪ್ರತಿಕ್ರಿಯೆ ನೀಡಿರುವ ತಮಿಳು ನಟ ದೀಪಿಕಾ ಅವರ ದೇಹಕ್ಕಿಂತ ತಲೆಯನ್ನ ಗೌರವಿಸಬೇಕು ಅಂತ ಕರೆ ನೀಡಿದ್ದಾರೆ. ಟ್ವೀಟ್ ಮೂಲಕ ದೀಪಿಕಾ ಅವರನ್ನ ಬೆಂಬಲಿಸಿರೋ ಅವರು, ನನ್ನ ಕೆಲವು ಚಿತ್ರಗಳನ್ನು ಕೂಡ ಕೆಲವರು ವಿರೋಧಿಸಿದ್ರು, ಯಾವುದೇ ಚರ್ಚೆಗಳಲ್ಲಿ ಉಗ್ರಗಾಮಿತನ ಶೋಚನೀಯ ಅಂದಿದ್ದಾರೆ. ಅಲ್ಲದೆ ಮೆದುಳು ಕಾಯಿಲೆಯಿಂದ ಬಳಲ್ತಿರುವ ಭಾರತವೇ ಎಚ್ಚರವಾಗು ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಜೊತೆಗೆ ನಾವು ಬಹಳ ಹೇಳಿದ್ದೀವಿ, ಈಗ ಆಲೋಚನೆ ಮಾಡೋ ಸಮಯ, ಭಾರತ ಮಾತೆ ಕೇಳಿಸ್ಕೊ ಅಂತ ಸಂಘ ಪರಿವಾರದ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಮಾಲ್ಗುಡಿ. ಎಸ್ ಪ್ರದೀಪ್, ವಿವಾದದ ಕೇಂದ್ರ ಬಿಂದು ಆಗಿರೋ ಪದ್ಮಾವತಿ ಚಿತ್ರತಂಡದ ಪರವಾಗಿ ಈಗ ನಟ ಕಮಲ್ ಹಾಸನ್ ಟ್ವೀಟ್ ಮಾಡುವ ಮೂಲಕ ಬೆಂಬಲಕ್ಕೆ ನಿಂತಿದ್ದಾರೆ ಚಿತ್ರತಂಡದ ಪರವಾಗಿ. ಯಾವೆಲ್ಲ ವಿಷಯಗಳನ್ನ ಟ್ವೀಟ್ ಮಾಡಿದ್ದಾರೆ ಕಮಲ್ ಹಾಸನ್? ಎಸ್ ಸಮಿತಾಶ್, ತಮಿಳುನಾಡಿನ ಸೂಪರ್ ಸ್ಟಾರ್ ಕಮಲ್ ಹಾಸನ್ ಅವರು ಇವತ್ತು ಪದ್ಮಾವತಿಯ ಚಿತ್ರದ ಪರವಾಗಿ ನಿಂತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅವರು ಸಂಘ ಪರಿವಾರ ಮತ್ತು ಅವರ ಬೆಂಬಲಿಗರ ವಿರುದ್ಧ ವ್ಯಾಪಕವಾಗಿ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾದ ಅಂಶವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿರೋದೇನು ಅಂತ ಹೇಳಿದ್ರೆ, ಭಾರತದ ಮತ್ತು ಈ ಸಂಘ ಪರಿವಾರದ ಮನಸ್ಥಿತಿಯನ್ನ ಕುರಿತು ಅವರು ಟೀಕೆ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮೆದುಳು ಕಾಯಿಲೆಗೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ಕೂಡ ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದು, ಒಟ್ಟಾರೆ ದೇಶದ ಮಾನಸಿಕ ಆರೋಗ್ಯವನ್ನ ಸಂಘ ಪರಿವಾರ ಮತ್ತು ಅವರ ಬೆಂಬಲಿಗರು ಹಾಳು ಮಾಡ್ತಿದ್ದಾರೆ ಅನ್ನುವಂತಹ ಗಂಭೀರವಾದ ಆರೋಪವನ್ನ ಪರೋಕ್ಷವಾಗಿ ಮಾಡಿದ್ದಾರೆ. ಇದ್ರ ಜೊತೆಗೆ ನಾನಾ ಪಾಟೇಕರ್ ಅವರು ಕೂಡ ಇವರ ಪದ್ಮಾವತಿ ಚಿತ್ರತಂಡದ ಪರವಾಗಿ ನಿಂತಿದ್ದಾರೆ. ಅವರಲ್ಲೂ ಮುಖ್ಯವಾಗಿ ಬಹುತೇಕ ಬಾಲಿವುಡ್ ಮತ್ತು ಇನ್ನಿತರ ಏನು ಪ್ರಾದೇಶಿಕ ಚಿತ್ರದ ನಟರು ಮತ್ತು ನಿರ್ದೇಶಕರು ಕೂಡ ಬಹುತೇಕ ಈಗ ಪದ್ಮಾವತಿ ಚಿತ್ರದ ಪರವಾಗಿ ನಿಲ್ತಾ ಇದ್ದಾರೆ. ಒಟ್ಟಾರೆ ಈ ಏನು ಪದ್ಮಾವತಿ ಚಿತ್ರದ ವಿರುದ್ಧ ಏನು ವ್ಯಾಪಕವಾದ ಪ್ರತಿಭಟನೆಯನ್ನ ಈ ರಜಪೂತ ಮತ್ತು ಇತರ ಸಮುದಾಯದವರು ಮತ್ತು ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯ ಸರ್ಕಾರಗಳು ನಡೆಸ್ತಾ ಇದ್ವು, ಅವುಗಳ ವಿರುದ್ಧ ವ್ಯಾಪಕವಾಗಿ ಟೀಕೆ ಕೂಡ ವ್ಯಕ್ತವಾಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಈ ಎರಡೂ ರಾಜ್ಯಗಳಲ್ಲಿ ಪದ್ಮಾವತಿ ಚಿತ್ರವನ್ನ ನಾವು ಬಿಡುಗಡೆ ಮಾಡೋದಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಈ ಸಂಬಂಧ ಎರಡೂ ರಾಜ್ಯಗಳ ಸಿಎಂಗಳು ಕೂಡ ಅಧಿಕೃತ ಆದೇಶವನ್ನ ಹೊರಡಿಸಿದ್ರು ಮತ್ತು ಚಿತ್ರದಲ್ಲಿರುವ ಆಕ್ಷೇಪರ ಸಂಗತಿಗಳನ್ನ ತೆಗೆದುಹಾಕ್ಬೇಕು, ಅದಾದ ನಂತರ ಮಾತ್ರ ಬಿಡುಗಡೆಗೆ ಅವಕಾಶ ನೀಡ್ತೀವಿ ಅಂತ ವಸುಂಧರಾ ರಾಜೇ ರಾಜಸ್ಥಾನ ಸಿಎಂ ಕೂಡ ಹೇಳಿದ್ರು. ಈ ಎಲ್ಲ ಪಾಯಿಂಟ್ಗಳ ನಡುವೆ ಚಿತ್ರತಂಡಕ್ಕೆ ಮತ್ತು ದೀಪಿಕಾ ಪಡುಕೋಣೆಯವರಿಗೆ ನೈತಿಕ ಸ್ಥೈರ್ಯವನ್ನ ಕೊಡುವ ಕೆಲಸವನ್ನ ನಟರು ಮತ್ತು ನಿರ್ದೇಶಕರು ಮಾಡ್ತಿದ್ದಾರೆ. ಅವಿತಾಶ್, ಧನ್ಯವಾದ. ಪ್ರದೀಪ್, ನಿಮ್ಮೆಲ್ಲ ಮಾಹಿತಿಗೆ.